ನಮಸ್ಕಾರ. ತತ್ಸಮ ತತ್ವ ಇದೇ ಸೆಪ್ಟೆಂಬರ್ 15ನೇ ತಾರೀಕು ಬಿಡುಗಡೆ ಆಗ್ತದೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಥ್ಯಾಂಕ್ ಯು ಫಾರ್ ಗ್ರೇಸಿಂಗ್ ದಿಸ್ ಪರ್ಸೆಂಟ್ ಅನ್ಸುತ್ತೆ. ಸಿನಿಮಾದಲ್ಲಿ ಇರುವಂತಹ ಮ್ಯಾಜಿಕ್ ನ ಮಸಾಲ ನಾವು ಟ್ರೈಲರ್ ಅಲ್ಲಿ ತೋರಿಸಕ್ ಆಗಿಲ್ಲ. ಅದಕ್ಕೋಸ್ಕರ ಒಂದ್ ಸಾರಿ ತುಂಬಾ ಫೈಟ್ ಮಾಡಿದ್ವಿ ಅದು ಟ್ರೈಲರ್ ಅಲ್ಲಿ ಹಾಕ್ಬೇಡ ಅದನ್ನ ಇದೆ ಅಂತ. ಬಟ್ ಟ್ರೈಲರ್ ಅಲ್ಲಿರೋ ವಿಷಯಕ್ಕಿಂತ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಇನ್ನೂ ಮಜಾ ಇದೆ, ಇನ್ನೂ ವಿಭಿನ್ನವಾಗಿದೆ, ಬೇರೆ ಬೇರೆ ಶೇಡ್ ಅಲ್ಲಿ ಇದೆ. ಅದನ್ನ ಸಿನಿಮಾದಲ್ಲಿ ನೋಡಿದ್ರೆ ಜಾಸ್ತಿ ಎಂಜಾಯ್ ಮಾಡಬಹುದು. ಮತ್ತೊಂದು ಹೈಲೈಟ್ ಸಿನಿಮಾದಲ್ಲಿ ಅಂದ್ರೆ ಪ್ರಜ್ವಲ್ ದೇವರಾಜರು. ಪ್ರಜ್ವಲ್ ಹಿಂದೆಂದೂ ನೋಡದ ಇಷ್ಟು ಸಿನಿಮಾಗಳಲ್ಲಿ ಕಾಣಿಸದೇ ಇರೋ ಒಂದು ಶೇಡ್ ಈ ಸಿನಿಮಾದಲ್ಲಿ ಕಾಣಿಸಿದೆ. ಮತ್ತೆ ಅಷ್ಟು ಗಾಂಭೀರ್ಯ ತುಂಬಿದ್ದಾರೆ ಅವ್ರ ಪಾತ್ರಕ್ಕೆ. ಸೊ ನಾನು ರೀರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ನಿಜವಾಗ್ಲೂ ಎಂಜಾಯ್ ಮಾಡಿದೆ. ಎಲ್ಲ ಇಂಟರ್ವ್ಯೂಗಳಲ್ಲಿ, ಪ್ರೆಸ್ ಮೀಟ್ ಅಲ್ಲಿ ಎಲ್ಲದನ್ನೂ ಹೇಳ್ಕೊಂಡ್ ಬಂದಿದ್ದೀನಿ. ನೀವು ಜಾಸ್ತಿ ಈ ತರ ಸಿನಿಮಾಗಳನ್ನ ಈ ತರ ಪಾತ್ರಗಳನ್ನ ಒಪ್ಕೊಂಡು ಮಾಡ್ಬೇಕು ಅನ್ನೋ ನನ್ನ ಆಸೆ ಆಸ್ ಎ ಟೆಕ್ನಿಷಿಯನ್. ಸೊ ಐ ರಿಯಲಿ ಎಂಜಾಯ್ಡ್ ವರ್ಕಿಂಗ್ ಫಾರ್ ತತ್ಸವಂತ ಅಂಡ್ ಸ್ಕೋರಿಂಗ್ ಫಾರ್ ಅರವಿಂದ್ ಅಶ್ವಥ್ ಅವರ ಜೊತೆ. ಅಂಡ್ ಒಬ್ಬ ನಿರ್ದೇಶಕ ನಿರ್ಮಾಪಕನಾಗಿದ್ದಾನೆ ಪನ್ನಗ ವರುಣ ಅವರು. ಅವರು ಡೈರೆಕ್ಟ್ ಮಾಡೋದಾಗಿತ್ತು ಪ್ರೊಡ್ಯೂಸ್ ಮಾಡಿಕೊಂಡು, ಬಟ್ ಈ ಸಿನಿಮಾಗೆ ಈ ಸ್ಕ್ರಿಪ್ಟಿಸ್ಟ್ ಆಗಿ ಅವ್ರು ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ವಿಶಾಲ್ ಅವರು ಹೇಳ್ತಾ ಇದ್ರು ನೀವು ಮೇಘನ ಅವ್ರ ಮುಖ ನೋಡಿದ್ರಿ, ಪ್ರಜ್ವಲ್ ಅವ್ರ ಮುಖ ನೋಡಿದ್ರಿ ಅಂತ. ಸೊ ಪಿಕ್ಚರ್ ಎಲ್ಲ ಮುಗಿದ್ಮೇಲೆ, ನೀವು ಸಿನಿಮಾ ನೋಡಿದ್ಮೇಲೆ ನಾವು ಪ್ರೊಡ್ಯೂಸರ್ಸ್ ಮುಖನ ನೋಡೋಕ್ಕಾಗಬೇಕು ದಯವಿಟ್ಟು. ಎಲ್ಲ ಸೆಪ್ಟೆಂಬರ್ 15 ತಾರೀಕು ಥಿಯೇಟರ್ ಬನ್ನಿ. ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ. ಈ ತರ ಪ್ರಯತ್ನಗಳಿಗೆದ್ದಾಗ ಇನ್ನೂ ಅಷ್ಟು ಟೆಕ್ನಿಷಿಯನ್ಸ್ಗಳಿಗೆ ಹುಮ್ಮಸ್ ಬರುತ್ತೆ ಬೇರೆ ರೀತಿ ಪ್ರಯತ್ನಗಳನ್ನ ಮಾಡೋದಕ್ಕೆ. ಸೊ ಇದೇ ಸೆಪ್ಟೆಂಬರ್ 15ನೇ ತಾರೀಕು ತತ್ಸಮ ತದ್ಭವ. ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.